ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರಗಳು. ಶರಣು ಶರಣಾರ್ಥಿಗಳು, ಕನ್ನಡ ಬಂಧುಗಳೇ, ಬಸವಾಭಿಮಾನಿಗಳೇ, ಬಸವ ಧರ್ಮ ಇದು ಶ್ರೀ ಸಾಮಾನ್ಯರ ಧರ್ಮ. ಬಸವ ತತ್ವದಲ್ಲಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ನಾಲ್ಕು ಮುಖ್ಯ ಧರ್ಮ ಸಂಸ್ಕಾರಗಳೆಂದರೆ ಏಕದೇವ ಆರಾಧನೆ, ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ, ಇಷ್ಟಲಿಂಗದಲ್ಲಿ ಅಡಗಿರುವ ವಿಜ್ಞಾನ ಮತ್ತು ಗುರು ಪ್ರಾರ್ಥನೆ. ಇವು ಬಸವ ಧರ್ಮದ ಸೂಕ್ಷ್ಮ ಜ್ಞಾನವಾಗಿದ್ದು, ಈ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಮುಂದಿನ ಜ್ಞಾನ ನಮಗೆ ಅರ್ಥವಾಗುವುದಿಲ್ಲ. ಇಂತಹ ಬೇಸಿಕ್ ನಾಲೆಜನ್ನು ತಿಳಿಸಿಕೊಡಲು ಬಸವ ತತ್ವ ಪ್ರಚಾರ ಪ್ರತಿಷ್ಠಾನವು ನಾಲ್ಕು ಪುಸ್ತಕಗಳನ್ನು ಪ್ರಕಟಿಸಿದೆ. ಅವು ಯಾವುವೆಂದರೆ, ಪುಸ್ತಕ ಒಂದು, ದೇವರ ಸ್ವರೂಪ. ಈ ಪುಸ್ತಕವು ದೇವರು ಯಾರು, ಯಾರನ್ನು ದೇವರು ಎಂದು ನಂಬಬೇಕು, ದೇವರೆಂದು ಕರೆಸಿಕೊಳ್ಳಲು ದೇವರಿಗೆ ಏನು ಅರ್ಹತೆ ಇರಬೇಕು, ನಮ್ಮ ಭಕ್ತಿ ಯಾರಿಗೆ ಮೀಸಲು ಎನ್ನುವುದನ್ನು ತಿಳಿಸಿಕೊಡುತ್ತದೆ ಈ ದೇವರ ಸ್ವರೂಪ ಎನ್ನುವ ಪುಸ್ತಕ. ಇನ್ನು ಪುಸ್ತಕ ಎರಡು, ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗ. ಈ ಪುಸ್ತಕ ಯಾವ ರೀತಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಯಾವ ರೀತಿ ಶಿವಯೋಗವನ್ನು ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ. ಇನ್ನು ಪುಸ್ತಕ ಮೂರು, ಇಷ್ಟಲಿಂಗ ವಿಜ್ಞಾನ. ಈ ಪುಸ್ತಕವು ಇಷ್ಟಲಿಂಗದಲ್ಲಿ ಏನೇನು ವಿಜ್ಞಾನ ಅಡಗಿದೆ, ಇಷ್ಟಲಿಂಗ ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ, ಇಷ್ಟಲಿಂಗದ ಮಹತ್ವವೇನು ಎಂಬುದನ್ನು ತಿಳಿಸಿಕೊಡುತ್ತದೆ. ಇನ್ನು ನಾಲ್ಕನೇ ಪುಸ್ತಕ, ಗುರು ಪ್ರಾರ್ಥನೆ. ಈ ಪುಸ್ತಕವು ಧರ್ಮಗುರುವಿನ ಮಹತ್ವ ಮತ್ತು ಧರ್ಮಗುರುವಿನ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಆದ್ದರಿಂದ ಈ ನಾಲ್ಕೂ ಪುಸ್ತಕಗಳು ಅತ್ಯಮೂಲ್ಯವಾಗಿದ್ದು, ಪ್ರತಿಯೊಂದು ಮನೆಯಲ್ಲಿಯೂ ಕಡ್ಡಾಯವಾಗಿ ಇಡಬೇಕಾಗಿರುವ ಬೆಲೆ ಬಾಳುವ ಪುಸ್ತಕಗಳಾಗಿರುತ್ತವೆ. ಸಂಘ ಸಂಸ್ಥೆಗಳೂ ಸಹ ಈ ಪುಸ್ತಕಗಳನ್ನು ಇಟ್ಟುಕೊಂಡರೆ ಬಹಳ ಸಹಾಯವಾಗುತ್ತದೆ. ಈ ನಾಲ್ಕೂ ಪುಸ್ತಕಗಳನ್ನು 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನಾಧರಿಸಿ ತಯಾರಿಸಿದೆ. ಶರಣರು ಆಚರಿಸಿ ತೋರಿದ ರೀತಿಯಲ್ಲಿಯೇ ಪ್ರಕಟಿಸಲಾಗಿದೆ. ಈ ನಾಲ್ಕು ಪುಸ್ತಕಗಳಿಂದ ಪ್ರಯೋಜನಗಳೇನು? ಈ ನಾಲ್ಕು ಪುಸ್ತಕಗಳಿಂದ ಪ್ರಯೋಜನಗಳೇನೆಂದರೆ, ಈ ಪುಸ್ತಕಗಳು ಚಿಕ್ಕ ಪುಸ್ತಕಗಳಾಗಿದ್ದು, ಈ ಪುಸ್ತಕಗಳಲ್ಲಿ ಅಪಾರ ಜ್ಞಾನವನ್ನು ಸಂಕ್ಷಿಪ್ತಗೊಳಿಸಲಾಗಿದೆ. ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಲು ಸಮಯವಿಲ್ಲದವರು ಈ ಚಿಕ್ಕ ಸಂಕ್ಷಿಪ್ತ ಪುಸ್ತಕಗಳನ್ನು ಓದಿದರೆ ಸಾಕು, ಅಪಾರ ಜ್ಞಾನ ನಿಮ್ಮದಾಗುತ್ತದೆ. ಇನ್ನೊಂದು ಅತ್ಯಂತ ಮುಖ್ಯ ಪ್ರಯೋಜನವೆಂದರೆ, ಬಸವ ಭಕ್ತರಲ್ಲಿ ಲಿಂಗ ಪೂಜೆ ಮತ್ತು ದೇವರ ಕಲ್ಪನೆಯಲ್ಲಿ ಹಾಗೂ ಧರ್ಮ ಸಂಸ್ಕಾರ ಕ್ರಿಯೆಗಳಲ್ಲಿ ಏಕರೂಪತೆ ಇಲ್ಲದೆ ವೈವಿಧ್ಯತೆಯಿಂದ ಕೂಡಿದೆ. ಒಂದೊಂದು ಮಠಗಳು ಒಂದೊಂದು ರೀತಿ ಆಚರಣೆಗಳನ್ನು ಮಾಡುವುದರೊಂದಿಗೆ ಗೊಂದಲಮಯ ಆಚರಣೆಗಳಾಗಿವೆ. ಬಸವ ಧರ್ಮೀಯರು ಇಷ್ಟಲಿಂಗವನ್ನು ಪೂಜಿಸುತ್ತಾ ತಾವು ಏಕದೇವ ಉಪಾಸಕರೆಂದು ತಿಳಿದಿದ್ದಾರೆ. ಆದರೆ ಬಹು ಆಚರಣೆಗಳ ಮೂಲಕ ಏಕದೇವರನ್ನು ಪೂಜಿಸಿದರೆ ಬಹುದೇವರ ಪೂಜೆಗೆ ಸಮಾನವಾಗುತ್ತದೆ ಮತ್ತು ಇದರಿಂದ ಏಕದೇವ ಆರಾಧನೆಗೆ ಅರ್ಥ ಬರುವುದಿಲ್ಲ. ಏಕದೇವ ಆರಾಧನೆಗೆ ಏಕರೂಪದ ಆಚರಣೆಗಳು ಕಡ್ಡಾಯವಾಗಿರಬೇಕು. ಬನ್ನಿ, ಬಸವ ಟಿವಿಯ ಮೂಲಕ ಬಸವ ಟಿವಿಯನ್ನು ನೋಡುತ್ತಾ ವೈವಿಧ್ಯತೆಯನ್ನು ತೊರೆದು ಏಕತೆಯನ್ನು ಸಾಧಿಸೋಣ. ಯಾವುದೇ ಧರ್ಮ ಗಟ್ಟಿಯಾಗಿ ಬೆಳೆಯಬೇಕಾದರೆ ಧರ್ಮ ಸಂಸ್ಕಾರ ಕ್ರಿಯಾದಿಗಳಲ್ಲಿ ಏಕರೂಪತೆ ಇರಬೇಕು. ಆಗ ಮಾತ್ರ ಆ ಧರ್ಮ ಸಾರ್ವತ್ರಿಕ ಧರ್ಮವಾಗುತ್ತದೆ. ಈಗ ಈ ನಾಲ್ಕೂ ಪುಸ್ತಕಗಳನ್ನು ಅಭ್ಯಾಸ ಮಾಡುವುದರಿಂದ ಧರ್ಮಾಚರಣೆಯಲ್ಲಿ ಏಕರೂಪತೆ ಬರುತ್ತದೆ, ವಿವಿಧತೆ ದೂರವಾಗುತ್ತದೆ. ಇದರ ಫಲಿತಾಂಶದಿಂದ ಧರ್ಮಾನುಯಾಯಿಗಳಲ್ಲಿ ಸೋದರತೆ, ಅಖಂಡತೆ, ಭಾವೈಕ್ಯತೆ ಮೂಡುತ್ತದೆ. ಆದ್ದರಿಂದ ದಯವಿಟ್ಟು ನಾಳೆ ಎನ್ನದೇ ಹಿಂದೆ, ಇಂದು ಎನ್ನದೆ ಈಗಲೇ ಈ ಪುಸ್ತಕಗಳನ್ನು ಖರೀದಿಸಿ, ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿರಿ. ಪ್ರತಿ ಪುಸ್ತಕದ ಬೆಲೆ ಕೇವಲ 50 ರೂಪಾಯಿಗಳು ಮಾತ್ರ. ನಿಮ್ಮ ಮನೆಗಳಿಗೆ ಅಂಚೆ ಮೂಲಕ ಕಳುಹಿಸಿಕೊಡಲಾಗುವುದು. ನಾಲ್ಕು ವರ್ಣರಂಜಿತ ಪುಸ್ತಕಗಳ ಬೆಲೆ ಕೇವಲ 200 ರೂಗಳು ಮಾತ್ರ ಮತ್ತು ಅಂಚೆ ಶುಲ್ಕ ಪ್ರತ್ಯೇಕ. ಪುಸ್ತಕಗಳ ಖರೀದಿಗೆ ದೂರವಾಣಿ ಸಂಖ್ಯೆ 8505976976. ಈ ಮೊಬೈಲ್ ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡಿ. ಅಂಚೆ ಮೂಲಕ ನಿಮ್ಮ ಮನೆಗೆ ಪುಸ್ತಕಗಳನ್ನು ಕಳುಹಿಸಿಕೊಡಲಾಗುವುದು.
ತಡ ಯಾಕೆ? ಪುಸ್ತಕಗಳಿಗಾಗಿ ಈಗಲೇ ಮಿಸ್ಡ್ ಕಾಲ್ ಕೊಡಿ. ಪುಸ್ತಕಗಳನ್ನು ನಿಮ್ಮದಾಗಿಸಿಕೊಳ್ಳಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಮನೆಗಳಲ್ಲಿ ನಡೆಯುವ ಮದುವೆ, ನಾಮಕರಣ, ಗೃಹ ಪ್ರವೇಶಗಳಂಥ ಶುಭ ಕಾರ್ಯಗಳಲ್ಲಿ ತಾಂಬೂಲಗಳ ಬದಲಿಗೆ ಪುಸ್ತಕಗಳನ್ನು ಹಂಚಿ. ಇಂತಹ ಕಾರ್ಯಗಳಿಗೆ ಶೇಕಡ 25% ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಸರಬರಾಜು ಮಾಡಲಾಗುವುದು. ತಪ್ಪದೇ ಕೂಡಲೇ ಮಿಸ್ಡ್ ಕಾಲ್ ಕೊಡಿ. ದೂರವಾಣಿ ಸಂಖ್ಯೆ 8505976976. ಶರಣು ಶರಣಾರ್ಥಿಗಳು. ಬಸವಲಿಂಗ